ನಮಸ್ಕಾರ. ತಾವೆಲ್ಲರೂ ಕೂಡ ನನ್ನ ಹಿತೈಷಿಗಳು, ಅಭಿಮಾನಿಗಳು, ನನ್ನ ಮೇಲೆ ಅಪಾರವಾದಂತಹ ನಂಬಿಕೆ ಇಟ್ಕೊಂಡಿರೋರು ಅಂತ ಕೂಡ ಗೊತ್ತಿದೆ. ಮೇ 15 ನನ್ನ ಜನ್ಮದಿನ. ತಾವೆಲ್ಲ ನನಗೆ ಕ್ಷಮಿಸಬೇಕು. ನಿಮ್ಮ ಆಶೀರ್ವಾದ ನೀವಿದ್ದಂತ ಸ್ಥಳದಿಂದನೇ ತಾವು ಆಶೀರ್ವಾದ ಮಾಡಬೇಕು. ಯಾರು ಕೂಡ ನನ್ನನ್ನು ಭೇಟಿ ಮಾಡುವಂಥದ್ದು, ಪುಷ್ಪಗುಚ್ಛ ಕೊಡುವಂಥದ್ದು ದಯವಿಟ್ಟು ಮಾಡಬೇಡಿ. ನನ್ನ ಹೆಸರಿನಲ್ಲಿ ಯಾವ ಕಾರ್ಯಕ್ರಮ ಕೂಡ ಇಟ್ಕೊಳ್ಬೇಡಿ. ಯಾರಿಗೆ ಸಹಾಯ ಮಾಡೋದ್ರಲ್ಲಿ ಹಾಸ್ಪಿಟ್ಲ್ಗೆ ರೋಗಿಯಿಂದ ಹಿಡಿದು ಹಣ್ಣು ಹಂಪಲ ಹಂಚೆ ಅಂಥದ್ದಾಗಲಿ, ಕೇಕ್ ಕಟ್ ಮಾಡೋದಾಗಲಿ, ಯಾವ ಥರದ ಸಂಭ್ರಮ ಕೂಡ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅನೇಕರು ಹಿಂದೆ ಎಲ್ಲ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು, ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು ಎಲ್ಲ ಕೂಡ ತಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ರಿ. ತಾವು ದಯವಿಟ್ಟು ಈ ವರ್ಷ ಯಾವುದು ಮಾಡಬಾರ್ದು. ಇದಕ್ಕೆಲ್ಲ ಕೂಡ ನಿರ್ಬಂಧವನ್ನ ನಾವು ಹಾಕಿದ್ದೇವೆ. ಇದು ಈ ಪ್ರಪಂಚದಲ್ಲಿ ಒಳ್ಳೆಯ ಸಮಯ ಅಲ್ಲ. ದಯವಿಟ್ಟು ಅಭಿಮಾನಿಗಳು ಕ್ಷಮಿಸಿ, ನಿಮ್ಮ ನಿಮ್ಮ ಮಟ್ಟದಲ್ಲಿ ನೀವು ಪ್ರಾರ್ಥನೆ ಮಾಡಿ, ಜನರ ಸೇವೆಯನ್ನು ಮಾಡಿ, ಅಷ್ಟು ಮಾಡಿ. ನಾನು ಯಾರಿಗೂ ಕೂಡ 15 ಸಿಗುವುದಿಲ್ಲ, ನಾನು ಬೆಂಗಳೂರಿನಲ್ಲಿ ಇರುವುದಿಲ್ಲ, ತಾವು ನನ್ನನ್ನು ಭೇಟಿ ಮಾಡಲಿಕ್ಕೂ ಕೂಡ ತಾವು ಬರಬಾರದು ಅಂತೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇಷ್ಟು ದಿನ ತಾವೆಲ್ಲ ನನಗೆ ಆಶೀರ್ವಾದ ಮಾಡಿ ಬೆಳೆಸಿದ್ದೀರಿ, ಇಲ್ಲಿವರೆಗೂ ಕೂಡ ಬೆಳೆಸಿದ್ದೀರಿ, ಅದೇ ಆಶೀರ್ವಾದ ತಾವು ಮುಂದುವರಿಸಿ, ಇಷ್ಟು ಮಾತ್ರ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ.